ಹಲೋ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಶ್ರೀ ದೇವಿ ಕ್ರಿಯೇಷನ್ ಚಾನಲ್ಸ್. ನಾನು ನಿಮ್ಮ ಅರ್ಜುನ್. ವೀಕೆಂಡ್ ಆಗ್ತಿದ್ದಂಗೆನೆ ಎಲ್ಲಿ ಹೋಗೋದಪ್ಪ, ಎಲ್ಲಿ ಪ್ಲ್ಯಾನ್ ಮಾಡೋದು, ವೀಕೆಂಡ್ ಬಂತಲ್ಲ ಎಲ್ಲಿ ಟ್ರಿಪ್ ಮಾಡೋದು ಅಂತ ಎಲ್ಲ ಯೋಚನೆ ಮಾಡ್ತಿರ್ತಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥ ಲೊಕೇಶನ್ನೇ. ಬೈಕ್ ರೈಡರ್ಸ್ ಎಲ್ಲ ಏನು ಮಾಡ್ತಾರೆ, ಬೆಳಗ್ಗೆನೇ ಎದ್ದು ಸೀದಾ ನಂದಿ ಹಿಲ್ಸ್ಗೆ ಹೋಗ್ತಾರೆ. ಯಾಕೆ ಅಂದರೆ ಅಲ್ಲಿ ನಂದಿ ಹಿಲ್ಸಲ್ಲಿ ಬಂದು ಒಳ್ಳೆ ಬೈಕ್ ರೈಡ್ ಮಾಡ್ಬೋದು. ಇನ್ನೊಂದೇನು ಅಂದರೆ ಬೆಳಗ್ಗೆ ಹೊತ್ತು ಒಳ್ಳೆ ಫಾಗ್ ಇರುತ್ತೆ, ಒಳ್ಳೆ ಲೊಕೇಶನ್ ಇರುತ್ತೆ, ಸನ್ರೈಸ್ ವ್ಯೂ ಮಾತ್ರ ಅಸಮ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಬೈಕ್ ರೈಡರ್ಸು, ಆರಾಮಾಗಿ ಸೀದಾ ನಂದಿ ಹಿಲ್ಸ್ಗೆ ಹೋಗ್ಬಿಡ್ತಾರೆ. ನಂದಿ ಹಿಲ್ಸ್ ಮುಗಿಸ್ಕೊಂಡು ಎಲ್ಲಿಗೆ ಹೋಗೋದು, ಸೊ ರಿಟರ್ನ್ ಬಂದುಬಿಡ್ತಾರೆ. ಅಲ್ಲಿ ಯಾವುದು ನೋಡೋಕ್ಕೆ ಲೊಕೇಶನ್ ಇರೋದಿಲ್ಲ ಅಂತ. ಸೊ ನಂದಿ ಹಿಲ್ಸಿಂದ ನಿಮಗಿನ್ನೂ ಒಂದು ಲೊಕೇಶನ್ ಅಂದರೆ ಅವಲ್ ಬೆಟ್ಟ. ಅವಲ್ ಬೆಟ್ಟನೂ ಕೂಡ ಅಲ್ಲೇ ನಿಯರೆಸ್ಟೇ ಆಗುತ್ತೆ. ಅವಲ್ ಬೆಟ್ಟ ಬಿಟ್ಟರೆ ನಿಮಗೆ ಇನ್ನೊಂದು ಲೊಕೇಶನ್ ಇರೋದೇ ಚಿಕ್ಕಬಳ್ಳಾಪುರದಲ್ಲಿರೋ ಆದಿಯೋಗಿ ಟೆಂಪಲ್. ಆದಿಯೋಗಿ ಟೆಂಪಲ್ ಬಂದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದೆ. ಬಟ್ ಏನು ಅಂದರೆ, ನಿಮಗೆ ಆ ಟೆಂಪಲ್ನ ವಿಸಿಟ್ ಮಾಡೋದು ಬೆಳಗ್ಗೆ ವಿಸಿಟ್ ಮಾಡೋದಕ್ಕಿಂತ ಈವ್ನಿಂಗ್ ಟೈಮಲ್ಲಿ ನೀವು ವಿಸಿಟ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಯಾಕೆ ಅಂದರೆ ಈವ್ನಿಂಗ್ ಟೈಮ್ 7:25 to 7:40 ಲೇಸರ್ ಶೋ ಇರುತ್ತೆ. ಆ ಲೇಸರ್ ಶೋ ನೋಡೋಕ್ಕೋಸ್ಕರನೇ ಸುಮಾರು ಜನ ಹೋಗ್ತಾರೆ. ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ವಿಷಯನೇ ಗೊತ್ತಿರಲ್ಲ ಲೇಸರ್ ಶೋ ಎಷ್ಟೋದು ಸ್ಟಾರ್ಟ್ ಆಗುತ್ತೆ ಅನ್ನೋದು. ಸೊ ಲೇಸರ್ ಶೋ ಸ್ಟಾರ್ಟ್ ಆಗೋದು 7:25 to 7:40 ಆಲ್ಮೋಸ್ಟ್ 15 minutes, 50 to 20 minutes ಇರುತ್ತೆ. ಮ್ಯಾಕ್ಸಿಮಮ್ ಇರೋದೇ 15 minutes. ನಾನು ಡ್ರೋನಲ್ಲಿ ವೀಡಿಯೋ ಮಾಡಿದಾಗ ನನಗೆ ಸಿಕ್ಕಿರೋದು 13 minutes ವೀಡಿಯೋ ಸಿಕ್ಕಿದೆ. ಬಟ್ ಲಾಸ್ಟಲ್ಲಿ ಬ್ಲೂ ಲೈಟ್ಸೇ ಹಾಕಿ ಒಂದು ಅದೊಂದು 2-3 minutes ರನ್ ಮಾಡ್ತಾರೆ. ಬಟ್ ನಾನು ಅಷ್ಟೊಂದೆಲ್ಲ ಟೈಮ್ ವೇಸ್ಟ್ ಮಾಡಲಿಲ್ಲ. ಬಟ್ ಇನ್ನೊಂದೇನು ಅಂದರೆ ನಾನು ಹೋದಾಗ ಮಳೆ ಬೇರೆ ಬರ್ತಿತ್ತು, ಸೊ ಲೈಟಾಗಿ ಬರ್ತಿತ್ತು. ಡ್ರೋನಲ್ಲಿ ವೀಡಿಯೋ ಶೂಟ್ ಮಾಡ್ತಾ ಇದ್ದರಿಂದ ಡ್ರೋನ್ನ ಜಾಸ್ತಿ ಹೊತ್ತು ಮೇಲೆ ನಿಲ್ಲಿಸಲಿಲ್ಲ. ಸೊ ಬ್ಲೂ ಲೈಟ್ ಹಾಕೋಕ್ಕೆ ಎಲ್ಲಿ ಶುರು ಮಾಡಿದ್ರು ಅಲ್ಲಿ ನಾನು ವೀಡಿಯೋನ ಸ್ಟಾಪ್ ಮಾಡಿದೆ. ಆಲ್ಮೋಸ್ಟ್ ಒಂದು 13 minutes ವೀಡಿಯೋ ಚೆನ್ನಾಗಿ ಬಂದಿದೆ. ಆ ವೀಡಿಯೋನ ನಾನು ನಿಮಗೆ ಇದನ್ನು ಈ ವೀಡಿಯೋದಲ್ಲಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಎಂಜಾಯ್ ಮಾಡಿ. Oh,
ಜಲಪ್ರವಾಹ ಬಾವಿ ಕಸ್ತರೇಖಲಂಬ್ಯ ಲಂಬಿತಾಂಬುಜಂಬಾಲಿಕಾಂಡಮಟ್ಟಮನ್ನಿನಾದಮಟ್ಟಮರ್ವಯುಚ್ಚಕಾರ ಚಂಡ ತಾಂಡವಂತರೋತುರ ಶಿವ ಕಟಾಹ ಸಂಭ್ರಮದ ಮನ್ಮಿಂತೀಚಿ ಮಲ್ಲರಿ ವಿರಾಜಮಾನ ಕಿಶೋರ ಚಂದ್ರಶೇಖರೇ
ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ಏನು ಅನ್ನಿಸ್ತೋ ಅನ್ನೋದನ್ನು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.